ಶ್ರೀ ಗುರುರಾಯರ ಆರಾಧನಾ ಸಮಾರಂಭದಲ್ಲಿ ನಡೆದ ಅದ್ಭುತವಾದ ಪವಾಡವಿದು. ಈ ಕಥೆಯನ್ನು ಕೇಳಿದ ಪ್ರತಿಯೊಬ್ಬ ಭಕ್ತರ ಸಂಕಷ್ಟಗಳು ದೂರಾಗುವುದು ಖಚಿತ. ರಾಯರ ಮೇಲಿನ ಭಕ್ತಿ ಇನ್ನಷ್ಟು ಹೆಚ್ಚಾಗುವುದು ಖಚಿತ. ಇದೊಂದು ಅದ್ಭುತವಾದ ರಮ್ಯವಾದ ಸತ್ಯಕಥೆ. ಈ ಘಟನೆ ನಡೆದಿದ್ದು 1945. ಇದು ಶ್ರೀ ಗುರುರಾಜರ ಅನೇಕ ಮಹಿಮೆಗಳಲ್ಲಿ ಇದು ಒಂದು ಸೇರುತ್ತದೆ. ಶ್ರೀ ರಾಯರ ಆರಾಧನೆ 8 ದಿನ ಮುಂಚೆ ಎಮ್ಮಿಗನೂರಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ವರದಿಯಂತೆ ಕಾಲರ ಇದ್ದ ಪ್ರಯುಕ್ತ ಬಳ್ಳಾರಿಯ ಕಲೆಕ್ಟರ್ ಆಗಿದ್ದ ಶ್ರೀ ಫ್ರೇಜರ್ ಸಾಹೇಬ್ ಮಂತ್ರಾಲಯದಲ್ಲಿ ಆರಾಧನೆ ಉತ್ಸವ ಮಾಡಬಾರದು ಹಾಗೂ ಜನಗಳು ಸೇರಬಾರದು ಅಂತ 144 ಸೆಕ್ಷನನ್ನು ಜಾರಿ ಮಾಡಿದರು. ಆ ಸಮಯದಲ್ಲಿ ಮಂತ್ರಾಲಯದಲ್ಲಿ ಆರಾಧನೆ ಉತ್ಸವ ಬರದಿಂದ ಸಾಗಿತ್ತು. ಅಲ್ಲಿ ಪೀಠದಲ್ಲಿ ಶ್ರೀ ಸುಯಮೀಂದ್ರ ಗುರುಗಳು ಇದ್ದರು. ಇದನ್ನು ಕೇಳಿ ಅವರ ಮನಸ್ಸಿಗೆ ಬಹಳ ಬೇಸರವಾಯಿತು. ರಾಯರ ಆರಾಧನೆಗೆ ಅಡ್ಡಿಯೇ, ಇಂತಹ ಅನ್ಯಾಯ ನಡೆಯಬಾರದು. ಮಂತ್ರಾಲಯದ ಸುತ್ತಮುತ್ತ ಕಾಲರ ವ್ಯಾಧಿ ಜೋರಾಗಿದೆ ಎಂದು ಅಧಿಕಾರಿಗಳು ತಪ್ಪಾಗಿ ವರದಿ ಕೊಟ್ಟಿದ್ದಾರೆ. ಈ ಥರದ ಸೆಕ್ಷನ್ ಹಾಕಿರುವುದು ತಪ್ಪು ಅಂತ ಗುರುಗಳು ತಮ್ಮ ಆಪ್ತರನ್ನು ಕಲೆಕ್ಟರ್ ಬಳಿ ಕಳುಹಿಸಿದರು. ರಾಯರ ಮಹಿಮೆಯನ್ನು ತಿಳಿಸಿದರು. ಆದರೂ ಆ ಅಧಿಕಾರಿ ಒಪ್ಪಿಗೆ ಕೊಡಲಿಲ್ಲ. ನಿಜವಾಗಿ ಅಲ್ಲಿ ಕಾಲರ ಆ ಸಮಯದಲ್ಲಿ ಇರಲಿಲ್ಲ. ಬೇರೆ ಯಾರೋ ಅನಾರೋಗ್ಯದಿಂದ ಸತ್ತ ಕಾರಣದಿಂದ ಅಧಿಕಾರಿಗಳು ಕಾಲರ ಅಂತ ಹೇಳಿ ಸುಳ್ಳು ವರದಿ ನೀಡಿದ್ದರು. ಶ್ರಾವಣ ಶುಕ್ಲ ಚತುರ್ದಶಿ ಸಪ್ತರಾತ್ರೋತ್ಸವ ಪ್ರಾರಂಭವಾಗಿದೆ. ಭಕ್ತರು ಆದವಾನಿ ತುಂಗಭದ್ರಾ ರೈಲ್ವೆ ಸ್ಟೇಷನ್ ಬಳಿ ಬಂದಿದ್ದಾರೆ. ಆದರೆ ಬ್ರಿಟಿಷ್ ಅಧಿಕಾರಿಗಳು ಯಾರನ್ನೂ ರೈಲಿನಿಂದ ಇಳಿಯಗೊಡದೆ ಅವರನ್ನು ಹಿಂತಿರುಗಿ ಕಳುಹಿಸುತ್ತಾರೆ. ಇದನ್ನು ಕೇಳಿದ ಸ್ವಾಮಿಗಳಿಗೆ ಬೇಸರವಾಗಿ ಮತ್ತೆ ಆ ಅಧಿಕಾರಿಗೆ ಹೇಳುತ್ತಾರೆ, ಹಾಕಿದ ಸೆಕ್ಷನ್ ಹಿಂದೆ ತೆಗೆಯಲು ಮತ್ತು ಇಲ್ಲಿ ಯಾವುದೇ ರೀತಿಯ ರೋಗ ಉಪದ್ರವ ಇಲ್ಲ ಅಂತ ಹೇಳಿದರು. ಆವಾಗ ಆ ಅಧಿಕಾರಿಗಳು ಒಪ್ಪಿಗೆ ಕೊಡುವುದಿಲ್ಲ. ಮರುದಿನ ಹುಣ್ಣಿಮೆ ಸಾಯಂಕಾಲ, ಆ ಅಧಿಕಾರಿಗೆ ಏನೋ ಒಂದು ತರಹ ಕಳವಳ. ಎಲ್ಲಿ ಕುಳಿತರೂ ನಿಂತರೂ ಮನಸ್ಸಿಗೆ ಸಮಾಧಾನವಿಲ್ಲ. ಮಲಗಿದರೂ ನಿದ್ದೆ ಬರಲಿಲ್ಲ. ಅವರಿಗೆ ಹಿಂದೆ ನಡೆದವು ಘಟನೆಗಳು ಮನ್ರೋ ಸಾಹೇಬನಿಗೆ ರಾಯರು ದರ್ಶನ ಕೊಟ್ಟ ಕತೆ. ಅವರ ಮಹಿಮೆಯನ್ನು ಸ್ವಾಮಿಗಳು ಹೇಳಿದ್ದು ಅದೇ ಪುನರಾವರ್ತಿತ ಆಯಿತು. ತಲೆಯಲ್ಲಿ ಏನೋ ಭಾರವಾದಂತೆ ಆಯಿತು. ತಕ್ಷಣ ಮೇಲೆದ್ದು ಟೆಲಿಗ್ರಾಮ್ ಮಾಡಿದರು, ಮಂತ್ರಾಲಯದಲ್ಲಿ ರಾಯರ ಉತ್ಸವ ಮಾಡಬಹುದು, 144 ಸೆಕ್ಷನ್ನು ಕ್ಯಾನ್ಸಲ್ ಮಾಡಿದೆ ಅಂತ ಬರೆದು ಮಠದ ಅಧಿಕಾರಿಗಳನ್ನು ಕರೆಸಿ ಅವರಿಗೆ ಕೊಟ್ಟು ಕಳುಹಿಸಿದರು. ಒಂದು ಮಾತು ಆ ಅಧಿಕಾರಿ ಹೇಳುತ್ತಾನೆ, ನನಗೆ ತಿಳಿಯದೆ ರಾಯರು ಆ ಆದೇಶವನ್ನು ರದ್ದು ಮಾಡಿಸುವ ಈ ಕೆಲಸ ಮಾಡಿಸಿದ್ದಾರೆ. ತಕ್ಷಣ ಮಂತ್ರಾಲಯ ಹೋಗಿ ಅಲ್ಲಿ ಇರುವ ಅಧಿಕಾರಿಗಳು ಈ ಪತ್ರ ತೋರಿಸಿ ರಾಯರ ಆರಾಧನೆ ನಡೆಸಿ ಮತ್ತು ನನ್ನ ಮನಸ್ಸಿಗೆ ಇವಾಗ ನೆಮ್ಮದಿ ಆಗಿದೆ ಎಂದು ಹೇಳುತ್ತಾರೆ. ಬೆಳಿಗ್ಗೆ ಪಾಡ್ಯ ರಾಯರ ಪೂರ್ವಾರಾಧನೆ. ಬಾಂಬೆ ಮದ್ರಾಸಿನಿಂದ ಅನೇಕ ಭಕ್ತರು ರೈಲಿನಲ್ಲಿ ತುಂಗಭದ್ರಾ ಸ್ಟೇಷನ್ಗೆ ಬಂದಿದ್ದಾರೆ. ಅವರಿಗೆ ಇಲ್ಲಿ ಸೆಕ್ಷನ್ ಹಾಕಿದ್ದು ತಿಳಿಯದು. ಆ ಸಮಯದಲ್ಲಿ ಅಲ್ಲಿ ಇರುವ ಅಧಿಕಾರಿಗಳಿಗೆ ಇನ್ನೂ ಆರ್ಡರ್ ಅವರ ಕೈಯಲ್ಲಿ ಬಂದಿರುವುದಿಲ್ಲ. ಹಾಗಾಗಿ ಅವರು ಯಾರನ್ನು ರೈಲಿನಿಂದ ಇಳಿಯಗೊಡದೆ ಹಿಂದಕ್ಕೆ ಕಳಿಸಲು ಪ್ರಯತ್ನ ಮಾಡುತ್ತಾ ಇದ್ದಾರೆ. 1,000+ ಹೆಚ್ಚಿನ ಭಕ್ತರು ಬಹು ದುಃಖದಿಂದ ರಾಯರ ಆರಾಧನೆಗೆ ಹೋಗದೆ ಇರುವುದಕ್ಕೆ ಅಳುತ್ತಿದ್ದರು. ಅಯ್ಯೋ, ಇಷ್ಟು ದೂರ ಬಂದು ರಾಯರೇ ನಿಮ್ಮ ದರ್ಶನ ಇಲ್ಲದೆ ಹೋಗಬೇಕು, ಈ ಥರ ಆಯಿತಲ್ಲ ಎಂದು ಕಣ್ಣೀರು ಹಾಕುತ್ತಾ ಪ್ರಾರ್ಥನೆ ಮಾಡುತ್ತಾರೆ. ರೈಲು ಮುಂದೆ ಚಲಿಸಿತು. ಎಲ್ಲ ಭಕ್ತರು ರಾಘವೇಂದ್ರ ರಾಘವೇಂದ್ರ ಕಾಪಾಡು, ದರ್ಶನ ಭಾಗ್ಯ ಕೊಡು ತಂದೆ ಅಂತ ಏಕಕಾಲದಲ್ಲಿ ಕೂಗುತ್ತಿದ್ದರು. ತಕ್ಷಣ ಹೊರಟಿದ್ದ ರೈಲು ನಿಂತಿದೆ. ಚೆನ್ನಾಗಿ ಇದ್ದ ರೈಲು ಕೆಟ್ಟು ನಿಂತಿದೆ. ಇಂಜಿನ್ ಚಾಲಕ ಎಷ್ಟು ಪ್ರಯತ್ನ ಪಟ್ಟರೂ ರೈಲು ಮುಂದೆ ಸಾಗುವುದೇ ಇಲ್ಲ. 1/2 ಗಂಟೆ ಆಯಿತು. ಏನೇ ಪ್ರಯತ್ನ ಮಾಡಿದರೂ ರಿಪೇರಿ ಆಗುತ್ತಾ ಇಲ್ಲ. ಮತ್ತೆ ಅದರಲ್ಲಿ ಯಾವ ಭಾಗವೂ ಕೆಟ್ಟಿಲ್ಲ. ಆದರೆ ರೈಲು ಕದಲುವುದೇ ಇಲ್ಲ. ಅಲ್ಲಿನ ಅಧಿಕಾರಿಗಳು ಒಂದೂ ತಿಳಿಯದೇ ಹೋಯಿತಲ್ಲ ಎಂದು ಬೇಸರಗೊಳ್ಳುತ್ತಾರೆ. ಅಷ್ಟು ಹೊತ್ತಿಗೆ ಕಲೆಕ್ಟರಿಂದ 144 ಸೆಕ್ಷನ್ ರದ್ದು ಮಾಡಲಾಗಿದೆ, ಎಲ್ಲ ಭಕ್ತರನ್ನು ಮಂತ್ರಾಲಯ ಹೋಗಲು ಬಿಡಿ ಎನ್ನುವ ಆದೇಶ ಪತ್ರ ಬಂದಿದೆ. ತಕ್ಷಣ ಎಲ್ಲ ಭಕ್ತರು ರಾಯರ ಮಹಿಮೆಯನ್ನು ಕೊಂಡಾಡಿ ಪತ್ರ ಬರುವವರೆಗೆ ರೈಲನ್ನು ನಿಲ್ಲಿಸುವಂತೆ ಮಾಡಿದ ಗುರುರಾಯರ ಕಾರುಣ್ಯವನ್ನು ನೆನೆಯುತ್ತಾರೆ. 1,000+ ಜನ ರೈಲಿನಿಂದ ಇಳಿದು ಕೂಡಲೇ ಆಶ್ಚರ್ಯಕರ ಘಟನೆ ನಡೆಯಿತು. ತಕ್ಷಣ ರೈಲು ಕದಲಲು ಪ್ರಾರಂಭ ಆಯಿತು. ಮುಂದೆ ಪ್ರಯಾಣ ರೈಲು ಬೆಳೆಸಿದೆ. ಈ ಮಹಾಮಹಿಮೆಯನ್ನು ಕಣ್ಣಾರೆ ಕಂಡ ಸಕಲ ಜನರು ಯಂತ್ರದ ಗಾಡಿಯನ್ನು ನಿಯಂತ್ರಣ ಮಾಡಿದ ಮಂತ್ರಾಲಯ ಮಹಾಮಹಿಮನ ಮಹಿಮೆಯನ್ನು ಬಣ್ಣಿಸುತ್ತಾ ಆನಂದದಿಂದ ಆರಾಧನೆಯಲ್ಲಿ ಪಾಲ್ಗೊಳ್ಳಲು ಹೊರಡುತ್ತಾರೆ. ಇಂತಹ ಮಹಾಮನಿಯ ಮಧ್ಯಾರಾಧನೆ ಇಂದು. ಎಲ್ಲ ಕಾಲದ ಪ್ರಾಣಲುಕುಮಿನಲ್ಲ ನಿನ್ನೊಳು, ನಿಂತು ಕಾರ್ಯಗಳನ್ನೆಲ್ಲ ತಾನೇ ಮಾಡಿ ಕೀರ್ತಿಯ ನಿನಗೆ ಕೊಡುತ್ತಿಪ್ಪ. ಕೇಳಿದ್ರಿ ಸ್ನೇಹಿತರೆ, ಈ ರೀತಿಯ ಪವಾಡವೊಂದು 1945 ನಡೆದಿತ್ತು. ಒಬ್ಬ ಅಧಿಕಾರಿಗೆ ರಾಯರ ದರ್ಶನವಾಗಿತ್ತು. ರಾಯರ ಮಹಿಮೆಯಿಂದ ಅಂದು ಅಬ್ಬಿದ್ದ ಸುಳ್ಳು ವರದಿಯನ್ನು ರಾಯರು ತೋರಿಸಿದ್ದರು.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೆ ದೇಗುಲ ದರ್ಶನ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಕೊಡಿ. ಧನ್ಯವಾದ ಸ್ನೇಹಿತರೆ. ಶ್ರೀ